ಅಂತ. ತುಂಬಾ ಚೆನ್ನಾಗಿ ಎಫರ್ಟ್ ಹಾಕಿ ಕೆಲಸ ಮಾಡಿದ್ದಾರೆ ವೇಣು. ಸೊ ನಿಮಗೂ ಕೂಡ ಆಲ್ ದಿ ಬೆಸ್ಟ್. ಅಂಡ್ ಮೇನ್ ಆಗಿ ನೀವು ನೋಡಿದ್ರೆ ಇದರಲ್ಲಿ ನನ್ನ ಗೆಟಪ್ ಬಗ್ಗೆ ಎಲ್ಲರೂ ಹೇಳ್ತಿದ್ದಾರೆ, ಅದು ಎಲ್ಲ ಕ್ರೆಡಿಟು ಅವಿನಾಶ್ಗೆ ಹೋಗ್ಬೇಕು. ಹೇಗಿರ್ಬೇಕು, ನಾ ಹೇಗ್ ಪರ್ಫಾರ್ಮ್ ಮಾಡಬೇಕು, ಪ್ರತಿಯೊಂದನ್ನು ಅವರು ನನ್ನ ಪಾರ್ಟ್ ಆಫ್ ದ ಸ್ಟೋರಿ ಏನ್ ಬರುತ್ತೆ ಅದೆಲ್ಲ ಶೂಟಿಂಗ್ ಮಾಡಿದಂತ ಲೊಕೇಶನ್ಗಳಿರ್ಬೋದು ಎಲ್ಲದಕ್ಕೂ ತುಂಬಾ ಎಫರ್ಟ್ ಹಾಕಿ ಪ್ರತಿಯೊಂದು ಡೀಟೇಲ್ನು ಅವರು ಗಮನಿಸಿ ನೀಟಾಗಿ ಕೆಲಸ ಮಾಡಿಸ್ಕೊಂಡ್ರು ನನ್ನ ಕೈಲಿ ಅಂತ ಹೇಳ್ತೀನಿ. ಅಂಡ್ ಆ ಗೆಟಪ್ ನೋಡಿದಾಗ ನಿಮಗೆ ಮುಖ್ಯವಾಗಿ ಗೊತ್ತಾಗುತ್ತೆ ನಾನು ಅವರು ನನ್ನ ಸ್ಟೇಜ್ ಮೇಲೆ ಕರೀಲೇಬೇಕು. ನನ್ನ ಮೇಕಪ್ ಮ್ಯಾನ್ ಗಂಗಾ ಮತ್ತೆ ಸುನಿಲ್ ನನ್ನ ಟೀಮ್ ಇಬ್ರು ಬಂದ್ರಪ್ಪ ಮೇಲೆ ಬನ್ರಿ, ಯಾಕ್ರಿ ಮುಖ ನೋಡ್ತಿದ್ದೀರ? ಗಂಗಾ ನನ್ನ ಜೊತೆ, ಗಂಗಪ್ಪ ನನ್ನ ಜೊತೆ ಸುಮಾರು 20 ನಾನು ಈ ವರ್ಷ 2024ಕ್ಕೆ ಹೃದಯ ಹೃದಯ ಮಾಡಿ ಕರೆಕ್ಟ್ ಆಗಿ 25 ವರ್ಷ ಆಯ್ತು. ಸೆಪ್ಟೆಂಬರ್ 19 ಬಂದ್ರೆ 25 ವರ್ಷ ಆಗುತ್ತೆ ಹೃದಯ ಹೃದಯ ರಿಲೀಸ್ ಆಗಿ. ಸೊ ನನ್ ಸುಮಾರು 3-4 ಸಿನಿಮಾಯಿಂದ ಗಂಗಾ ನನ್ನ ಜೊತೆ ಕೆಲಸ ಮಾಡಕ್ ಶುರು ಮಾಡಿದ್ದು ಸುನಿಬಾ. ಸೊ ಗಂಗಾ ಅಂಡ್ ಸುನಿಲ್ ನನ್ ಮೇಕಪ್ ಸ್ಟಾಫ್, ನನ್ ಹೇರ್ ಡ್ರೆಸ್ಸರ್ ಮಾಲಾ ಅಂತ, ಅವ್ರು ಯಾರು ಬಂದಿಲ್ಲ. ಐ ಥಿಂಕ್ ಈ ಸಿನಿಮಾ ಮ್ಯಾಕ್ಸಿಮಮ್ ಕ್ರೆಡಿಟ್ ಇವ್ರಗಳಿಗೆ ಹೋಗ್ಬೇಕು, ಯಾಕಂದ್ರೆ ಅಷ್ಟು ಕಷ್ಟಪಟ್ಟು ನನಗ್ ಮೇಕಪ್ ಮಾಡೋರು. ಗಂಗಾ ಅದು ರಾತ್ರಿ ಫುಲ್ ಶೂಟಿಂಗ್ ಎಲ್ಲ ನನ್ ನೈಟ್ ಎಫೆಕ್ಟ್. ಸೊ ಅವಿನಾಶ್ ರಾತ್ರಿ ಎಲ್ಲ ನಮ್ಮನ್ನ ಎಬ್ಸಿರೋರು. ಆ ರಾತ್ರಿ ಎಲ್ಲ ಗಂಗಾ ಪಾಪ ಸುನಿಲ್ ಇಬ್ರು ಬ್ಲೂ ಇಟ್ಕೊಂಡು ನನ್ನಿಂದೆ ಓಡಾಡ್ಕೊಂಡು ಆ ಬ್ಲೂ ಹಚ್ಚೋದು ಹಚ್ಚೋದು ಹಚ್ಚೋದು. ಅದು ಮೇಕಪ್ ಮಾಡಕ್ 2 hours, ಪಾತ್ರಕ್ ನಾನು ರೆಡಿ ಆಗೋ 2 hours ಅಂದ್ರೆ, ಶೂಟಿಂಗ್ ಪ್ಯಾಕಪ್ ಆದ್ಮೇಲೆ ನಮ್ಮ ಮನೆಗೆ ಹೋಗಕ್ ಇನ್ನ 2 hours, ಯಾಕಂದ್ರೆ ಅದನ್ನ ತಿಕ್ಕಿ ವಾಪಸ್ ಅದನ್ನ ತೆಗಿಬೇಕು ನಾನು. ಸೊ ಫುಲ್ ಎಫರ್ಟ್ ನನ್ನ ಟೀಮ್ ಹಾಕಿದ್ದಾರೆ. ಹಗ್ಗಲ್ ನಾನು ಎಷ್ಟು ಎಫರ್ಟ್ ಹಾಕಿದ್ದೀನೋ ಅದು 10 times ಜಾಸ್ತಿ ಎಫರ್ಟ್ ನನ್ನ ಟೀಮ್ ಹಾಕಿದ್ದಾರೆ. ಸೊ ಅವರಿಬ್ಬರಿಗೂ ನಾನು ಈ ಮೂಲಕ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಸಿನಿಮಾ ಚಂದು ಸರ್ ಹೇಳ್ದಂಗೆ ಕನ್ನಡ ಸಿನಿಮಾ ಬೆಳೀತಾ ಇರೋ ಹೈಟ್, ರೀಚ್ ಆಗಿರೋ ಹೈಟ್ಸ್ ನಮಗೆಲ್ರಿಗೂ, ನಾವೆಲ್ಲರೂ ಹೆಮ್ಮೆ ಪಡಬೇಕಾಗಿರುವಂತಹ ಒಂದು ವಿಷಯ. ಅದೇ ರೀತಿ ಕನ್ನಡ ಸಿನಿಮಾನಲ್ಲಿ ಈ ತರ ಯಂಗ್ಸ್ಟರ್ಸ್ ಬಂದು ಒಳ್ಳೊಳ್ಳೆ ಕಥೆನ ಒಂದು ಒಳ್ಳೆ ರೀತಿನಲ್ಲಿ ಹೇಳಿ, ಚಿತ್ರ ಅಂದ್ರೆ ಅದು ಎಂಟರ್ಟೈನ್ಮೆಂಟ್, ಅದು ಜಾನ್ರೆ ಏನೇ ಇರ್ಬೋದು ಜನ ನೋಡೋದು ಅದನ್ನ ಎಂಟರ್ಟೈನ್ಮೆಂಟ್ಗೋಸ್ಕರ. ಸೊ ಆ ಎಂಟರ್ಟೈನ್ಮೆಂಟ್ ಕಂಪ್ಲೀಟ್ ಆಗಿ ಫಿಲ್ ಆಗಿದೆ ನಮ್ಮ ಸಿನಿಮಾನಲ್ಲಿ. ಸೊ ಖಂಡಿತ ಈ ಸಿನಿಮಾ ಆಡಿಯನ್ಸ್ಗೆ ಇಷ್ಟ ಆಗತ್ತೆ ಅಂತ ನಾನು ನಂಬಿದ್ದೀನಿ. ನಾನು ಆ್ಯಕ್ಟ್ ಮಾಡಿದ್ದೀನಿ ಅಂತಲ್ಲ, ಬಟ್ ನನ್ನ ಟೀಮ್ ಒಳ್ಳೆ ಎಫರ್ಟ್ ಹಾಕಿದ್ದಾರೆ, ಅವಿನಾಶ್ ಆ್ಯಂಡ್ ಇಸ್ ಹೋಲ್ ಟೀಮ್ ತುಂಬ ಒಳ್ಳೆ ಎಫರ್ಟ್ ಹಾಕಿದ್ದಾರೆ ಅಂತ ನನಗನ್ಸೋದು. ಸೊ ದಯವಿಟ್ಟು ನೀವೆಲ್ಲರೂ ಈ ಸಿನಿಮಾ, ಇಂತಹ ಸಿನಿಮಾ ಬರ್ತಿದೆ ಹಗ್ಗ ಅನ್ನೋ ಟೈಟಲ್ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ನಾನು ಆಲ್ರೆಡಿ ಬಹಳಷ್ಟು ಕಡೆ ಕೇಳ್ಪಟ್ಟಿದ್ದೀನಿ. ಈ ಸಿನಿಮಾ ಆದಷ್ಟು ಆಡಿಯನ್ಸ್ಗೆ ರೀಚ್ ಆಗಿ ಜನ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಸಿನಿಮಾ ಗೆಲ್ಲಿ ಅಂತ ನಾನು ಆಶಿಸ್ತೀನಿ. ಯಾಕಂದ್ರೆ ಬಹಳಷ್ಟು ಜನರ ಸಿನ್ಸಿಯರ್ ಎಫರ್ಟ್ ಈ ಸಿನಿಮಾ ಹಿಂದೆ ಇದೆ. ಈ ಸಿನಿಮಾ ಗೆದ್ರೆ ಅವಿನಾಶ್ ಆಗಲಿ, ರಾಜ್ ಆಗಲಿ, ಇನ್ನು ಮುಂದಕ್ಕೆ ಕನ್ನಡ ಇಂಡಸ್ಟ್ರಿಗೆ ಕಾಂಟ್ರಿಬ್ಯೂಟ್ ಮಾಡೋದು ಹೆಚ್ಚು ಇರುತ್ತೆ. ಅಂಡ್ ಈ ಸಕ್ಸಸ್ ಅವ್ರಿಗೆ ಸಿಕ್ಕರೆ ಆ ಹಾದಿನಲ್ಲಿ ನಡೆಯೋಕೆ ಅವ್ರಿಗೆ ಸುಲಭ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಹಿಯರ್ ಟುಡೇ. ಅಂಡ್ ಪಿಆರ್ಒ ವೆಂಕಟೇಶ್ ಸರ್, ನಿಮ್ಮ ಒಂದು ಎಫರ್ಟ್ ಇಂದ ಎಲ್ಲ ನಿಮ್ಮ ಸ್ನೇಹಿತರು ಇಲ್ಲಿ ಬಂದಿದ್ದಾರೆ ಇವತ್ತು. ಥ್ಯಾಂಕ್ ಯು ಮತ್ತೊಮ್ಮೆ. ಸದಾ ನನ್ನ ಮೇಲೆ ಒಬ್ಬ ಕಲಾವಿದೆಯಾಗಿ, ಒಬ್ಬ ವ್ಯಕ್ತಿಯಾಗಿ ಕೂಡ ನೀವೆಲ್ಲರೂ ಬಹಳಷ್ಟು ಪ್ರೀತಿ ಅಭಿಮಾನ ಯಾವಾಗ್ಲೂ ತೋರಿಸಿದ್ದೀರಾ. ಅದೇ ಪ್ರೀತಿ ನನ್ನ ಮೇಲೆ, ನನ್ನ ಯಜಮಾನರ ಮೇಲೆ, ನನ್ನ ಇಡೀ ಫ್ಯಾಮಿಲಿ ಮೇಲೆ ಇರಲಿ ಅಂತ ನಾನು ಕೇಳ್ಕೊಳಕ್ ಇಷ್ಟಪಡ್ತೀನಿ. ಅಂಡ್ ರಘು ಅವರು ಅನ್ಫಾರ್ಚುನೇಟ್ಲಿ ಇವತ್ತು ಬರಕ್ ಆಗ್ಲಿಲ್ಲ, ಅವಿನಾಶ್ ರಾಜ್ ಅವರ ಪರವಾಗಿ ನಾನು ವಿಶಸ್ ತಿಳಿಸ್ತೇನೆ.